ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸೂಪರ್ ಅಡುಗೆ ಕಟ್ಟೆ ಎಲ್ಲರಿಗೂ ಮಧ್ಯಾಹ್ನದ ಊಟಕ್ಕೆ ನೆಂಚ್ಕೊಂಡು ಉಪ್ಪಿನಕಾಯಿ ಚಟ್ನಿ ಪುಡಿ ಒಳ್ಳೆಯ ಚಟ್ನಿ ಇದ್ದರೆ ಎಲ್ಲರೂ ಹೆಚ್ಚಾಗಿ ಊಟ ಮಾಡ್ತಾರೆ ಅಂಥದ್ದೇ ರುಚಿಕರ ಚಟ್ನಿನ ಇವತ್ತು ಮಾಡ್ಕೊಳ್ಳೋಣ ಹುಳಿ ಪ್ರಿಯರಿಗಂತೂ ಇದು ಅದ್ಭುತವಾದ ರೆಸಿಪಿ ಅಂತ ಹೇಳ್ಬೋದು ಕಾಯಿ ಟೊಮೆಟೊ ಹಾಕಿ ಮಾಡುವಂಥ ಈ ಚಟ್ನಿ ಅನ್ನಿದ್ರೆ ಆಹಾ ಸಕ್ಕದಾಗಿರುತ್ತೆ ಸೊ ಈ ಸೀಸನ್ಗಂತೂ ಚಳಿಗಾಲದಲ್ಲಿ ಮಾಡಿಕೊಂಡ್ರೆ ಅದ್ಭುತವಾಗಿರುತ್ತೆ ಟೇಸ್ಟ್ ಮಾತ್ರ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಮುದ್ದೆಗೂ ಹೊಂದ್ಕೊಂಡು ಹೋಗುತ್ತೆ ಚಪಾತಿಗೆ ಅಕ್ಕಿ ರೊಟ್ಟಿ ಎಲ್ಲದಕ್ಕೂ ಸೂಪರ್ ಟೇಸ್ಟಿಯಾದ ಈ ಕಾಯಿ ಟೊಮೆಟೊ ಚಟ್ನಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕಾಯಿ ಟೊಮೆಟೋನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಂಡು ಇದನ್ನು ಹೆಚ್ಕೊಂಬಿಡ್ತೀನಿ ತುಂಬ ಬಲ್ತಿದ್ರೆ ನೀವು ಇದನ್ನು ಬೀಜನೆಲ್ಲ ತಕ್ಕೋಬೇಕಾಗತ್ತೆ ಆದರೆ ಎಳೆಕಾಯಿ ಟೊಮೆಟೊ ಇದ್ದರೆ ನೀವು ಹಾಗೇನೆ ಯೋಗಿಸ್ಕೊಬೋದು ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಪ್ಯಾನ್ನಲ್ಲಿ ಎಣ್ಣೆ ಸಾಸಿವೆ ಜೊತೆ ಬೇಯಿಸ್ಕೋಬೇಕಾಗತ್ತೆ ತುಂಬ ಹೆಲ್ದಿ ಕೂಡ ಈ ಕಾಯಿ ಟೊಮೆಟೊ ಬೇರೆ ಇಂಗ್ರೀಡಿಯೆಂಟ್ಸ್ ಏನಂದರೆ ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಒಂದು ಟೀ ಚಮಚ ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಈಗ ಒಂದು ಪ್ಯಾನ್ನಲ್ಲಿ ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಜಾಸ್ತಿ ಹೀಟಲ್ಲಿ ಮಾಡ್ಕೋಬೇಡಿ ಫಸ್ಟ್ ಇದನ್ನು ಎಲ್ಲ ಹುರ್ಕೊಂಡು ಸೈಡಲ್ಲಿ ಕೂಲ್ ಆಗೋಕ್ಕೆ ಇಟ್ಬಿಡ್ತೀನಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೋಬೋದು ಇದಕ್ಕೆ ನೋಡಿ ಈ ಕಡೆ ಕೂಲ್ ಆಗೋಕ್ಕೆ ಇಟ್ಬಿಡ್ತೀನಿ ಅದೇ ಪ್ಯಾನ್ಗೆ ಇವಾಗ ಹೆಚ್ಕೊಂಡಿರುವಂಥ ಕಾಯಿ ಟೊಮೆಟೊನ ಹಾಕ್ಕೊಂಡು ಫ್ರೈ ಆಗೋಕ್ಕೆ ಬಿಡ್ತೀನಿ ಬೇಗ ಫ್ರೈ ಆಗಬೇಕಂದ್ರೆ ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ನೋಡಿ ಇಷ್ಟ ಆದರೆ ಸಾಕು ಈಗ ಕೂಲ್ ಹಾಕೋ ಬಿಟ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಳ್ಳೋಣ ಮಿಕ್ಸಿಗೆ ಎಲ್ಲ ಹಾಕ್ಕೊಂಡು ಒನ್ ಕಪ್ ಕಾಯಿ ತುರಿನ ಕೂಡ ಸೇರಿಸ್ಕೊಳ್ತೀನಿ ಕಾಯಿ ತುರಿ ಜಾಸ್ತಿ ಹಾಕಿದಷ್ಟು ಚಟ್ನಿ ಚೆನ್ನಾಗಿರುತ್ತೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ರುಬ್ಕೊಂಡೆ ನೀರು ಹಾಕ್ಕೊಳ್ಳ್ದೆ ರುಬ್ಕೊಂಡಿದ್ದೀನಿ ನೋಡಿ ಚಟ್ನಿ ಈಗ ರೆಡಿ ಆಗೋಯ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅಥವಾ ಕಲ್ಲುಪ್ಪು ಕೂಡ ನೀವು ಸೇರಿಸ್ಕೋಬೋದು ಚೆನ್ನಾಗಿ ಮಿಕ್ಸ್ ಕೊಡಿ ಒಂದು ಒಳ್ಳೆಯ ಒಗ್ಗರಣೆ ಹಿಂಗೂ ಸಾಸಿವೆ ಕರ್ಬೇನ ಸೊಪ್ಪು ಒಗ್ಗರಣೆ ಕೊಟ್ಟರೆ ನಮ್ಮ ಹುಳಿ ಹುಳಿ ಟೊಮೆಟೊ ಚಟ್ನಿ ರೆಡಿಯಾಗೋಯಿತು ಬಿಸಿ ಅನ್ನ ರೆಡಿಯಾಗಿದ್ದರೆ ತುಪ್ಪ ಹಾಕ್ಕೊಂಡು ಇದನ್ನು ಕಲಿಸ್ಕೊಂಡು ತಿನ್ಬೋದು ಸಾರು ಬೇಜಾರಾಗಿದ್ದರೂ ಕೂಡ ನೀವು ಇದನ್ನು ಮಾಡಿಕೊಂಡು ತಿನ್ಬೋದು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿರುತ್ತೆ ಈ ಚಟ್ನಿನ ಮಿಸ್ ಮಾಡದೆ ಟ್ರೈ ಮಾಡಿ ಚಪಾತಿಗೂ ಚೆನ್ನಾಗಿರುತ್ತೆ ನಾನು ಹೇಳ್ದಂಗೆ ಅಕ್ಕಿ ರೊಟ್ಟಿಗೂ ದೋಸೆಗೂ ಎಲ್ಲದಕ್ಕೂ ಹೊಂದ್ಕೊಂಡೋಗ ಈ ಒಂದು ರುಚಿಕರವಾದ ಚಟ್ನಿನ ಮಿಸ್ ಮಾಡದೆ ಟ್ರೈ ಮಾಡಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಿಲ್ ತಿಳಿಸ್ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಸ್ನೇಹಿತರೆ ಬಾ ಬಾಯ್